Hi, Nanu Sandi from Tech in Kannada. Nimage ivatti ondu video crazy special heavy unboxing anta helake ishta padtini. Sumaru 5 rinda 6 ತಿಂಗಳಿಂದ ನಾನು ಈ ಒಂದು ಡಿವೈಸ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಥಂಬ್ನೇಲ್ ಮತ್ತೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಹೌದು, Samsung Galaxy Note 10 Plus. Oh my god. Heavy phone. ಎರಡನೇ ಮಾತಾಡೋಂಗಿಲ್ಲ. ನಾನು ಈ ಬಾಕ್ಸ್ ಓಪನ್ ಮಾಡೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ. Heavy unboxing, special unboxing, crazy unboxing. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇವತ್ತೇನು ಅನ್ಬಾಕ್ಸಿಂಗ್ ಮಾಡ್ತಾ ಎರಡು ಡಿವೈಸ್ ಕಳಿಸಿದ್ದಾರೆ ನಮಗೆ. ನೋಡ್ತಾ ಇದ್ದೀರಾ, ಎರಡು ಡಿವೈಸ್, ಒಂದಲ್ಲ ಎರಡು ಕೂಡ ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 Plus, ಬ್ರ್ಯಾಂಡ್ ನ್ಯೂ, ಕವರ್ ಕೂಡ ಓಪನ್ ಆಗಿಲ್ಲ. ಇದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇವತ್ತಿನ ಅನ್ಬಾಕ್ಸಿಂಗಿಂದು ಒಂದು ನಾನು ಮುಂಚೆನೇ ಅನ್ಬಾಕ್ಸ್ ಮಾಡಿಬಿಟ್ಟು ಆ ಮೊಬೈಲಿಂದ ಈ ಒಂದು ಮೊಬೈಲಿಂದ ಇನ್ನೊಂದು ನೀವೇನು ನೋಡ್ತೀರಾ ಈ ಒಂದು ವಿಡಿಯೋದಲ್ಲಿ, ಅದನ್ನು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ಸಿಂದನೇ ಶೂಟ್ ಮಾಡಿರುವಂಥದ್ದು. ನಾನು ಏನು ಫೋಟೋ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಒಂದು ಆ್ಯಂಗಲ್ ಬಿಟ್ಬಿಟ್ಟು ಉಳಿದಿದ್ದು ಯಾವುದೇ ಒಂದು ನೀವು ಆ್ಯಂಗಲ್ ನೋಡಿದ್ರು, ಯಾವುದೇ ಒಂದು ವಿಡಿಯೋ ನೋಡಿದ್ರು ಸಹ, ಯಾವುದೋ ಒಂದು ಕ್ಲಿಪ್ ನೋಡಿದ್ರು ಸಹ, ಅದು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ಸಲ್ಲಿ ಶೂಟ್ ಆಗಿರುವಂಥದ್ದು. ಮೇಲೆಡೆ ಹಾಕ್ತೀನಿ ಯಾವುದ್ರಲ್ಲಿ ಶೂಟ್ ಆಗಿದೆ ಅಂತ ಅದನ್ನ. ಸೊ ಈ ಒಂದು ಸ್ಪೆಷಲ್ ಅನ್ಬಾಕ್ಸಿಂಗನ್ನು ಮಾಡೋಣ. ಕ್ರೇಜಿ ಹೆವಿ 1,60,000 ಹೆವಿ ಅನ್ಬಾಕ್ಸಿಂಗ್. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನ್ಗೆ ಫಾಲೋವನ್ನು ಮಾಡ್ಬೋದು. ಓಕೆ, ಇದೀಗ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ, ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ಸಲ್ಲಿ ಶೂಟ್ ಮಾಡ್ತಾ ಇರುವಂಥದ್ದು. ಈ ಕ್ಯಾಮ್ರಾ ಫೋಕಸ್ ಮಾತ್ರ ಕ್ರೇಜಿ ಆಗಿದೆ. ಡ್ಯುಯಲ್ ಪಿಕ್ಸೆಲ್ ಆಡೋ ಫೋಕಸ್ ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೀಗ ಇವರು ನಮಗೆ ಕಳಿಸಿರುವಂಥ ಕಲರ್ ಬಂದ್ಬಿಟ್ಟು ಇದು ಆರಾ ಗ್ಲೋ, AURA ಅಂತ, AURA ಗ್ಲೋ ಅಂತ ಇದು ಶೂಟ್ ಮಾಡ್ತಾ ಇರುವಂಥದ್ದು. AURA ಬ್ಲ್ಯಾಕ್. ಸೊ ಇದೀಗ ಅನ್ಬಾಕ್ಸ್ ಮಾಡುವ ಸಮಯ. ಅನ್ಬಾಕ್ಸ್ ಮಾಡೋದನ್ನ ಕ್ರೇಜಿ ಅನ್ಬಾಕ್ಸಿಂಗ್. ಅದು ಇದು ಎರಡು ಸೇರಿ ಸುಮಾರು 1,60,000 ಆಗುತ್ತೆ. ಕ್ರೇಜಿ ಮ್ಯಾನ್. ಓಕೆ, ಇಟ್ಕೊಳ್ಳೋಣ. ಆಸಮ್. ಓಕೆ, ನೋಡ್ತಾ ಇದ್ದೀರಾ ಫ್ರಂಟಲ್ಲಿ ಈ ರೀತಿ ಕಾಣುತ್ತೆ ನಿಮಗೆ. ಬ್ಯಾಕಲ್ಲಿ ಸ್ಪೆಸಿಫಿಕೇಷನ್ ಅದು ಇದು ಬರೆದಿದ್ದಾರೆ ಇಲ್ಲಿ. ನಾನು ಆಮೇಲೆ ಹೇಳ್ತೀನಿ ಬಿಡಿ. ಅದಿಷ್ಟೇ. ಇದೀಗ ಓಪನ್ ಮಾಡುವ ಸಮಯ. ಓಪನ್ 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 ಓಪನ್. ಓ ಮೈ ಗಾಡ್. ಡೈರೆಕ್ಟ್ ನಿಮಗೆ ಫೋನ್ ನೋಡೋಕೆ ಸಿಗ್ತಾ ಇರುವಂಥದ್ದು ಇಲ್ಲಿ. ನೋಡ್ತಾ ಇದ್ದೀರಾ, ಕ್ರೇಜಿ ಅಲ್ವಾ. ಇದಾದ ನಂತರ ಇದ್ರೊಳಗೆ ಒಂದು ಬಾಕ್ಸ್ ಇದೆ. ತುಂಬ ಜನಕ್ಕೆ ಗೊತ್ತಾಗಲ್ಲ ಇಲ್ಲೊಂದು ಬಾಕ್ಸ್ ಇದೆ ಅಂತ. ಓಕೆ, ತೆಗೆ ಕೊಟ್ಟಿದ್ದಾರೆ ಆರಾಮಾಗಿ ಇಲ್ಲಿ. ಓಕೆ, ಇದರೊಳಗೆ ನೋಡ್ತಾ ಇದ್ದೀರಾ ಹಿಂದೆ ಸಿಮ್ ಎಜೆಕ್ಟರ್ ಟೂಲ್ ಇದೆ, ಕಾಣ್ತಾ. ಇನ್ನು ಒಳಗಡೆ ಬಂದುಬಿಟ್ಟು ಕ್ವಿಕ್ ಸ್ಟಾರ್ಟ್ ಗೈಡು ನೋಡ್ತಾ ಇದ್ದೀರಾ, ಮತ್ತು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಸೂಪರ್ ಆಗಿದೆ. ವಾರಂಟಿ ಕಾರ್ಡ್ ಸಹ ಇದರೊಳಗೆ ಇರುವಂಥದ್ದು. ಇದನ್ನು ಪಕ್ಕಕ್ಕೆ ಇಡೋಣ ಈಗ. ಅದಷ್ಟೇ, ಬೇರೆ ಏನಿಲ್ಲ ಇಲ್ಲಿ. ಇನ್ನು ಡೈರೆಕ್ಟಾಗಿ ನಿಮಗೆ ಈ ಒಂದು ಫೋನ್ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಓ ಮೈ ಗಾಡ್, ಇಲ್ಲಿ ನೋಡಿ ಇಲ್ಲಿ. ಹಾಂ ಯಪ್ಪ, ನೋಡೋಕೆ ಒಂಥರ ಅಷ್ಟೊಂದು ವೆಯ್ಟೇ ಇಲ್ಲ. ತುಂಬ ಒಂಥರ ಈ ಸೈಜಿಗೆ ವೆಯ್ಟ್ ತುಂಬ ಕಡಿಮೆ ಇದೆ ಅಂತ ಫೀಲ್ ಆಗ್ತಿರುವಂಥದ್ದು. ನಂಗೆ ಒಂದು ರೀತಿ ಒಳ್ಳೆಯ ವಿಷಯ ಅದು. ಇಟ್ಕೊಡೋಕ್ಕೆ ಖುಷಿ ಆಗ್ತದೆ ನೋಡಿ. ಡಿಸೈನ್ ನೋಡಿ ನೀವು. ಓಕೆ, ಇದನ್ನು ಪಕ್ಕಕ್ಕೆ ಇಡ್ತೀನಿ. ಬೇರೆ ಏನಿದೆ ಬಾಕ್ಸ್ ಒಳಗೆ ಚೆಕ್ ಮಾಡೋಣ. ಓಕೆನಾ, ಫಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು. ಇದು 25W ಅನ್ಕೋತೀನಿ. 25W ಚಾರ್ಜಿಂಗ್ ಅಡಾಪ್ಟರ್ದು. ಸೊ Type C, ಇಲ್ಲೂ Type C ಇದೆ ಆ್ಯಕ್ಚುಲಿ. ಸೊ ನೋಡ್ತಾ ಇದ್ದೀರಾ 25W ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್. ಆ್ಯಕ್ಚುಲಿ 45W ಸಪೋರ್ಟ್ ಆಗುತ್ತೆ ಇದು, ಬಟ್ ಬಾಕ್ಸ್ ಒಳಗೆ ಇಟ್ಟಿರುವಂಥದ್ದು 25W ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು. ಇದನ್ನು ಬಿಟ್ಟರೆ ನಿಮಗೆ ನಿಮಿಷ ಇದು ಇದರೊಳಗೇನೋ ಇದೆ, ಒಂದು ನಿಮಿಷ ಚೆಕ್ ಮಾಡ್ತೀನಿ. ಸಣ್ಣದಾಗೇನೋ ಇದೆ ಇಲ್ಲಿ. ಓಕೆ, ಇದು S Pen ಇದೆ. ತೋರಿಸ್ತೀನಿ ಆಮೇಲೆ ನಿಮಗೆ. S Pen ಇಂದು ಎಜೆಕ್ಟ್ ಮಾಡೋದಕ್ಕೆ ಮತ್ತೆ ಎಕ್ಸ್ಟ್ರಾ ಇದನ್ನ ಕೊಟ್ಟಿದ್ದಾರೆ ಪಿನ್ಸ್ ನೋಡ್ತಾ ಇದ್ದೀರಾ ಇದನ್ನ ಆಮೇಲೆ ತೋರಿಸ್ತೀನಿ ನಾನು ಆಮೇಲೆ ಇದನ್ನ ಬಿಟ್ರೆ ಡಾಟಾ ಕೇಬಲ್ ಇರುವಂತದ್ದು ಇಲ್ಲಿ ಟೈಪ್ ಸಿ ಟು ಟೈಪ್ ಸಿ ಡಾಟಾ ಕೇಬಲ್ ಇದು ಟೈಪ್ ಸಿ ಇಂದ ಟೈಪ್ ಸಿ ಡಾಟಾ ಕೇಬಲ್ ಇರುವಂತದ್ದು ಮೈಕ್ರೋ ಎಸ್ ಪಿ ಅಲ್ಲ ಟೈಪ್ ಸಿ ಎರಡು ಟೈಪ್ ಸಿ ಕ್ರೇಜಿ ಇದನ್ನ ಬಿಟ್ರೆ ನಿಮಗೆ AKG ಅವರ ಹೆಡ್ಫೋನ್ ಬಾಟಮ್ ಬಂದ್ಬಿಟ್ಟು ಮತ್ತೆ ಅಡಿಷನಲ್ ಇಯರ್ಬಡ್ಸ್ ಸಹ ಇದರೊಳಗೆ ಇದೆ ಇದು ಟೈಪ್ ಸಿ AKG ಹೆಡ್ಫೋನ್ಸ್ ನೋಡ್ತಾ ಇದ್ದೀರಾ ಇಲ್ಲಿ ಸೂಪರ್ ಕ್ರೇಜಿ ಅದು ಬಿಟ್ರೆ ಬೇರೆ ಏನು ಸಹ ಬಾಕ್ಸ್ ಒಳಗಿಲ್ಲ ಸೊ ಟೈಪ್ ಸಿ ನೀಡಿರೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ ಈಗ ಈ ಒಂದು ಫೋನಲ್ಲಿ ಹೆಡ್ಫೋನ್ ಜಾಕ್ ಇಲ್ಲ ಅಂತ ಇನ್ನು ಡೈರೆಕ್ಟ್ ನಿಮಗೆ ಈ ಒಂದು ಫೋನ್ ನೋಡ ಸಿಗ್ತಾ ಇದೆ ಆನ್ ಮಾಡೋಣ ಫೋನ್ನ ಓಕೆ ಆಯ್ತು ಫೋನು ನೋಡೋದಲ್ಲ ಇದಿಷ್ಟು ಈ ಒಂದು ಫೋನ್ ಅನ್ಬಾಕ್ಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದನ್ನು ಮಾತ್ರ ತೋರಿಸಿಲ್ಲ ನಿಮಗೆ ನಾನು ಈ ಒಂದು ಫೋನ್ ಇರುವಂಥ ಎಸ್ ಪೆನ್ ನೋಡ್ತಾ ಇದ್ದೀರಾ ಇಲ್ಲಿ ಎಸ್ ಪೆನ್ ಓಪನ್ ಆಗುತ್ತೆ ಪ್ರೆಸ್ ಮಾಡಿದ್ರೆ ಟಡಾ ಇದರಲ್ಲಿ ಗೆಸ್ಚರ್ಸ್ ಎಲ್ಲ ಏನೋ ಇದೆ ನೋಡ್ತಾ ಇದ್ರೆ ಇಲ್ಲಿ ಇಲ್ಲೇ ಇಟ್ಕೊಂಡ್ಬಿಟ್ಟು ಎಲ್ಲ ಮೊಬೈಲ್ನ ಕಂಟ್ರೋಲ್ ಮಾಡ್ಬೋದು ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ ಇದ್ರ ಬಗ್ಗೆ ಆಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೇ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕೋಟಿ ಬಗ್ಗೆ ಮಾತನಾಡಬೇಕು ಅಂದರೆ ಆ್ಯಕ್ಚುಲಿ ಮಾತನಾಡೋದು ಬೇಡ ಆಯಿತಾ ನೀವು ಕೇಳಬೇಡಿ ನಾನು ಹೇಳೋದು ಇಲ್ಲ ಇದಕ್ಕಿಂತ ಒಳ್ಳೆ ಡಿಸೈನ್ ನಿಮಗೆ ಸಿಗಲ್ಲ ಆಯಿತಾ ಇದಕ್ಕಿಂತ ಡಿಸೈನ್ ಒಳ್ಳೇದು ಸಿಗಲ್ಲ ಬಿಲ್ಡ್ ಕೋಟಿ ಇದಕ್ಕಿಂತ ಒಳ್ಳೇದು ಸಿಗಲ್ಲ ಇನ್ನೇನು ಬೇಕಿಲ್ಲ ಇದಕ್ಕಿಂತ ನಿಮಗೆ ಹಿಂಗಡೆ ನೋಡ್ತಾ ಇದ್ರೆ ಇಲ್ಲಿ ಒಂದು ರೀತಿ ಗ್ಲಾಸ್ ಫಿನಿಶು ಲುಕ್ ನೋಡಿ ಹಂಗೆ ಮಿರರು ಹಂಗೆ ನಮ್ಮ ಮುಖನ ಹಂಗೆ ನೋಡ್ಕೊಬೋದು ನೀವು ಅದಕ್ಕೋಸ್ಕರನೇ ಮಾಡಿದ್ದಾರೆ ಆ್ಯಕ್ಚುಲಿ ಡಿಸೈನ್ ಚುತ್ತಲೇ ಸರಿ ಹೋಗಿಲ್ಲ ಓಕೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ಸ್ ಹಿಂಗಡೆ ಸಿಗ್ತಾ ಇರುವಂಥದ್ದು ನಿಮಗೆ ಮತ್ತಿಂದ ನಿಮಗೆ ಈ ಒಂದು ಹಾರ್ಟ್ ರೇಟ್ ಸೆನ್ಸರ್ ಸಹ ಹಿಂದೆ ಇರುವಂಥದ್ದು ಓ ಮೈ ಗಾಡ್ ಮತ್ತು LED ಫ್ಲ್ಯಾಶ್ ಸಹ ಇದೆ ಇನ್ನು ಫ್ರಂಟಿಗೆ ಬಂದರೆ ನೋಡ್ತಾ ಇದ್ದಾರೆ ಒಂದು ಪಂಚ್ ಹೋಲ್ ಮಧ್ಯದಲ್ಲಿ ಫುಲ್ ಸ್ಕ್ರೀನ್ ಬೆಸಲ್ಲೇ ಕಾಣಲ್ಲ ನಿಮಗೆ ಒಂದು ರೀತಿ ನೋಡ್ತಾ ಇದ್ರೆ ಅಲ್ಲಿ ಬೆಸಲ್ಲೇ ಕಾಣಲ್ಲ ಕ್ರೇಜಿ ಡಿಸೈನ್ ಮತ್ತು ಬಿಡ್ಕೊಟ್ಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಡಿಸ್ಪ್ಲೇ ಬಂತು ಅಂತ ಅಂದರೆ ಡಿಸ್ಪ್ಲೇ 6.8 ಇಂಚ್ ಇದೆ ಆಯಿತಾ ಡಿಸ್ಪ್ಲೇ ಕ್ಲಾರಿಟಿ ಬಗ್ಗೆ ನೀವು ಕೇಳಲು ಬಿಡಿ ನಾನು ಹೇಳೋದಿಲ್ಲ ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇ ಸಿಗಲ್ಲ ಗುರು ಆಯಿತಾ 6.8 ಇಂಚು ಕ್ವಾಡ್ HD+ ರೆಸಲ್ಯೂಷನ್ ಇರುವಂಥ ಡಿಸ್ಪ್ಲೇ ಡೈನಮಿಕ್ ಅಮೋಲ್ ಡಿಸ್ಪ್ಲೇ ಇದಾಗಿರುವಂಥದ್ದು ಇನ್ನೇನು ಹೇಳ್ಬೇಕು ಹೇಳಿ ಹಾಂ ಹೊರಗಡೆ ಸೂರ್ಯ ಮುಂದೆ ಹೆವಿ ಬಿಸ್ತಿರೋ ಟೈಮಲ್ಲಿ ಇಟ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ ಹಾಂ ಸೂರ್ಯನಿಂದ ಸ್ವಲ್ಪ ಜಾಸ್ತಿ ಅಂತಲೇ ಹೇಳಿ ಅಷ್ಟೊಂದೆಲ್ಲ ಇಲ್ಲ ಬಟ್ ಕ್ರೇಜಿ ಡಿಸ್ಪ್ಲೇ ಆಯಿತಾ ಹೆವಿ ಡಿಸ್ಪ್ಲೇ ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇ ಸಿಗಲ್ಲ ಈ ಒಂದು OnePlus 7 Pro ಗಿಂತ ಹೆವಿ ಆಗಿದೆ ಇದು ಅದು ಡಿಸ್ಪ್ಲೇ ಹೆಡ್ಸ್ ಜಾಸ್ತಿ ಇರ್ಬೋದು ಬಟ್ ಸ್ಟಿಲ್ ಕ್ಲಾರಿಟಿಯಲ್ಲಿ ಮತ್ತು ಇದರಲ್ಲಿರುವಂಥ ನಿಟ್ಸ್ ಬ್ರೈಟ್ನೆಸ್ಸಲ್ಲಿ ಇದನ್ನು ಯಾವುದು ಬೀಟ್ ಮಾಡೋಕ್ಕಾಗಲ್ಲ ಅಂತ ನನಗನ್ಸುತ್ತೆ ಪ್ರೈಸು ಹಂಗೆ ಇದೆ ಬಿಡಿ ಅದು ಬೇರೆ ಪ್ರಶ್ನೆ ಇನ್ನೂ ಒಂದು ಫೋನ್ನ ಕೆಳಭಾಗದಲ್ಲಿ ನೋಡ್ತಾ ಇದ್ದೀನಿ ಒಂದು ಎಸ್ ಪೆನ್ ಹಿಡೋದಕ್ಕೆ ಜಾಗವನ್ನು ಇಡಲಾಗಿರುವಂಥದ್ದು ಮತ್ತು ಸ್ಪೀಕರ್ ಸಹ ಪ್ರೈಮರಿ ಸ್ಪೀಕರ್ ಸಹ ಕೆಳಗಡೆ ಇರುವಂಥದ್ದು ಮತ್ತು Type C ಪೋರ್ಟ್ ಕೆಳಗಡೆ ಇರುವಂಥದ್ದು ಮತ್ತು ಪ್ರೈಮರಿ ಮೈಕ್ರೋಫೋನ್ ಕೆಳಗಡೆ ಇದೆ ಮತ್ತು ಈ ಒಂದು ಫೋನ್ನ ಬಲಭಾಗದಲ್ಲಿ ಏನೂ ಇಲ್ಲ ಫುಲ್ ಬ್ಲ್ಯಾಂಕ್ ನೋಡ್ತಾ ಇದ್ದೀರಾ ಇನ್ನೂ ಒಂದು ಫೋನ್ನ ಮೇಲ್ಭಾಗ ಬಂದರೆ ನೋಡ್ತಾ ಇದ್ರೆ ಒಂದು ಪೋರ್ಟ್ ಏನಪ್ಪ ಇದು ಏನು ಏರ್ ಬ್ಲಾಸ್ಟರ್ ಅಲ್ಲ ಅದು ಸೆಕೆಂಡ್ರಿ ಸ್ಪೀಕರ್ ಅದು ಹೌದು ಸ್ಪೀಕರ್ ಮೇಲ್ಗಡೆ ಒಂದು ಸ್ಪೀಕರ್ ಇದೆ ಕೆಳಗಡೆ ಒಂದು ಸ್ಟೀರಿಯೋ ಸ್ಪೀಕರ್ ಇದಾಗಿರುವಂಥದ್ದು ಮತ್ತು ಸೆಕೆಂಡ್ರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಮೇಲ್ಗಡೆ ಇದೆ ಮತ್ತು ಸಿಮ್ ಎಜೆಕ್ಷನ್ ಡ್ಯೂಯಲ್ ಸಿಮ್ ಮೇಲ್ಗಡೆ ಇನ್ನೂ ಒಂದು ಫೋನ್ನ ಎಡಭಾಗ ಬಂದರೆ ನೋಡ್ತಾ ಇದ್ರೆ ಒಂದು ವಾಲ್ಯೂಮ್ ರಾಕರ್ಸ್ ಮತ್ತು ಪವರ್ ಬಟನ್ ಇರುವಂಥದ್ದು ಬಲಗಡೆಯಿಂದ ಎಡಗಡೆಗೆ ಮೂವ್ ಆಗ್ಬಿಟ್ಟಿರುವಂಥದ್ದು ಸೊ ಅದು ಬಿಟ್ಟರೆ ಬೇರೆ ಯಾವ ಬಟನ್ ಸಹ ಈ ಒಂದು ಫೋನಲ್ಲಿ ಇರೋದಿಲ್ಲ ನೋಡ್ತಾ ಇದ್ದಾರೆ ಅಲ್ಲಿ ಇನ್ನೂ ಒಂದು ಫೋನ್ ಏನಿದೆ ಇದು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು 2 ಸಹ 12 GB ರ್ಯಾಮನ್ನು ಹೊಂದಿರುತ್ತೆ ಮತ್ತು ಒಂದು 256 GB ಇಂಟರ್ ಮೆಮೊರಿ ಇನ್ನೊಂದು 512 GB ಇಂಟರ್ ಮೆಮೊರಿ 2 ವೇರಿಯಂಟ್ ಇದಾಗಿರುವಂಥದ್ದು ಇನ್ನು ಇದರಲ್ಲಿರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂದರೆ ಈ ಒಂದು ಫೋನಲ್ಲಿ ನಮ್ಮ ಇಂಡಿಯನ್ ವೇರಿಯಂಟಲ್ಲಿ ಇಂಡಿಯಾದಲ್ಲಿ ಲಾಂಚ್ ಆಗ್ತಿರುವಂಥ ಫೋನಲ್ಲಿ ಒಂದು ಎಕ್ಸೋನಸ್ 9825 ಈ ಒಂದು high-end ಪ್ರೊಸೆಸರ್ ಸ್ಯಾಮ್ಸಂಗ್ ಅವ್ರದ್ದು ಪ್ರೊಸೆಸರ್ ಸ್ವಲ್ಪ ಬಡ್ಜೆಟ್ ಕಟ್ ಮಾಡಿ ದುಡ್ಡು ಕಟ್ ಮಾಡೋದಕ್ಕೋಸ್ಕರ ಈ ಒಂದು ಎಕ್ಸೋನಸ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಇದು ಕೂಡ ಒಳ್ಳೆ ಪ್ರೊಸೆಸರ್ ಹೆವಿ high-end ಪ್ರೊಸೆಸರ್ ನನಗೆ ನಾವು ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 855 ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಬಟ್ ಸ್ಟಿಲ್ ಈ ಒಂದು ಎಕ್ಸೋನಸ್ 9825 ಸಹ ತುಂಬ ಒಳ್ಳೆಯ ಪ್ರೊಸೆಸರ್ ಹೆವಿ ಪ್ರೊಸೆಸರು ಕ್ರೇಜಿ ಪ್ರೊಸೆಸರು ಯಾವ ಗೇಮ್ ಬೇಕಾದರೂ ಏನು ಬೇಕಾದರೂ ಯೂಸ್ ಮಾಡ್ಬೋದು ಹೈ ಎಂಡ್ ಪ್ರೊಸೆಸರ್ ಇದ್ರ ಬಗ್ಗೆ ಮಾತಾಡೋಂಗೆಲ್ಲ ಆಯಿತಾ ಹೈ ಎಂಡ್ ಪ್ರೊಸೆಸರು ಸೊ ಕ್ರೇಜಿ ಪ್ರೊಸೆಸರ್ ಬಿಟ್ಬಿಡಿ ಆಯಿತಾ ಇದಾದ ನಂತರ ಈ ಒಂದು ಫೋನ್ದಿರುವಂಥ ಸ್ಪೆಷಲ್ ಫೀಚರ್ಗಳು ಕೆಲವೊಂದು ಸ್ಪೆಷಲ್ ಫೀಚರ್ಗಳಿದೆ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೇ ಸ್ಪೆಷಲ್ ಫೀಚರ್ ಏನಪ್ಪ ಅಂತ ಅಂದರೆ ಇದು IP68 ವಾಟರ್ ರೆಸಿಸ್ಟೆಂಟು ಹೌದು 1.5 ಮೀಟ್ರ್ ತನಕ 30 ನಿಮಿಷದ 1.5 ಮೀಟ್ರು ಅಂಡರು 30 ನಿಮಿಷದ ತನಕ ನೀರೊಳಗೆ ಇಡಬಹುದಂಥ ಕೆಪಾಸಿಟಿ ಇದಕ್ಕಿದೆ ಕ್ರೇಜಿ IP68 ಇದರ ಜೊತೆಗೆ ಈ ಒಂದು ಫೋನ್ನ ಡಿಸ್ಪ್ಲೇನಿದೆ ಇದು HDR10+ ಅನ್ನು ಸಪೋರ್ಟ್ ಮಾಡುತ್ತೆ ಒಂದು ರೀತಿ ಒಳ್ಳೆ ವಿಷಯ. ಇದರ ಜೊತೆಗೆ ಒಂದು ಸ್ಯಾಮ್ಸಂಗ್ ಪೇ ಸಹ ಇರುವಂಥದ್ದು. ಈ ಒಂದು ಸ್ಯಾಮ್ಸಂಗ್ ಪೇನ ಮುಖಾಂತರ ಒಂದು ಫೋನ್ನ ನಾವು ಈ ಒಂದು ಕಾರ್ಡ್ ರೀತಿ ಯೂಸ್ ಮಾಡ್ಬೋದು. ಅದು ಈ ಒಂದು ಸ್ವೈಪಿಂಗ್ ಮಿಷನ್ ಇರುತ್ತೆ, ಅದ್ರ ಮೇಲೆ ಹಿಂಗೆ ಇಟ್ಟರೆ ಸಾಕು, ನಾವು ಆಟೋಮೆಟಿಕ್ಕಾಗಿ ಪೇ ಮಾಡ್ಬಿಡ್ಬೋದು ಈ ಒಂದು ಸ್ಯಾಮ್ಸಂಗ್ ಪೇನ ಮುಖಾಂತರ. ಸೊ ಕಾರ್ಡ್ ರೀತಿ ವರ್ಕ್ ಮಾಡುತ್ತೆ ಈ ಒಂದು ಫೋನ್. ಇದ್ರ ಜೊತೆಗೆ ಗೂಗಲ್ ಡೆಕ್ಸ್, ಹೌದು ಗೂಗಲ್ ಡೆಕ್ಸ್ ಸಹ ಇದು ಸಪೋರ್ಟ್ ಮಾಡುತ್ತೆ. ಈ ಒಂದು ಫೋನ್ ನಾವು ಈ ಒಂದು ಮಾನಿಟ್ರಿ ಕನೆಕ್ಟ್ ಮಾಡಿಕೊಂಡು ನಾವು ಕಂಪ್ಯೂಟರ್ ರೀತಿ ಯೂಸ್ ಮಾಡ್ಬೋದು, ಒಳ್ಳೆ ಫೀಚರು. ಇನ್ನು ಫೈನಲಿ ಈ ಒಂದು ಫೋನ್ ಇರುವಂಥ ಎಸ್ ಪೆನ್ ಬಗ್ಗೆ ಮಾತನಾಡಿದ್ರೆ, ನೋಡ್ತಾ ಇದ್ದೀರಾ, ಓ ಮೈ ಗಾಡ್, ಮೇನ್ ಫೀಚರ್ ಇದ್ರದ್ದು ಒಂಥರ ಹೇಳ್ಬೋದು. ನೀವು ಇದರಲ್ಲಿ ಬರೋದ್ರೆ ನೀವು ರಿಯಲ್ ಆಗಿ ಪೇಪರ್ ಮೇಲೆ ಪೆನ್ನಲ್ಲಿ ಬರಿತಿದ್ದೀರಾ ಅನ್ನೋ ಒಂದು ಫೀಲ್ ಆಗುತ್ತೆ. ಲೇಟೆನ್ಸಿನೇ ಇಲ್ಲ, ನೀವು ಬರೋ ತಕ್ಷಣ ಪಟ್ಟಂತ ಹಂಗೆ ಬಂದ್ಬಿಡುತ್ತೆ. ಕಂಟ್ರೋಲ್ ಹಂಗಿದೆ ಫುಲ್ಲು. ನೀವು ಮಾಮೂಲಿ ಈ ಒಂದು ಸ್ಟೈಲಸ್ ಪೆನ್ನೆಲ್ಲ ಅದೇ ಆಗಲ್ಲ. ಇದು ಎಸ್ ಪೆನ್ ಕ್ರೇಜಿ ಆಗಿದೆ, ರೆಸ್ಪಾನ್ಸ್ ಹೆವಿ ಇದೆ. ಸೊ ಬರೆಯೋದಕ್ಕೆ ಮಾತ್ರ ಅಲ್ಟಿಮೇಟ್ ಆಗಿದೆ, ಎಲ್ಲ ಪೇಪರ್ ಮೇಲೆ ಹಂಗೆ ಡ್ರಾಯಿಂಗ್ ಮಾಡೋಕ್ಕೆಲ್ಲ ಆಸಾಮಾಗಿದೆ. ಇದ್ರ ಜೊತೆಗೆ ಎಲ್ಲ ಈ ಒಂದು ಫೋನ್ ಪವರ್ ಬ್ಯಾಂಕ್ ರೀತಿ ಸಹ ವರ್ಕ್ ಮಾಡುತ್ತೆ. ಹೌದು, ಈ ಒಂದು ಟೈಪ್ ಸಿಯಿಂದ ನಾವು ಬೇರೆ ಫೋನ್ನ ಸಹ ಚಾರ್ಜ್ ಮಾಡ್ಬೋದು. 9 ವ್ಯಾಟ್ ಔಟ್ಪುಟ್ ಕೊಡುತ್ತೆ, 9 ವ್ಯಾಟ್ ಔಟ್ಪುಟನ್ನು ಇದು ಕೊಡುತ್ತೆ. ಫಾಸ್ಟಾಗಿ ಬೇರೆ ಫೋನ್ ನಾವು ಚಾರ್ಜ್ ಮಾಡ್ಬೋದು. ಇದಿಷ್ಟು ನನ್ನ ಪ್ರಕಾರ ಈ ಒಂದು ಫೋನ್ ಇರುವಂಥ ಸ್ಪೆಷಲ್ ಫೀಚರ್ಸು. ಇದಾದ ನಂತರ ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡೋಣ. ಕ್ಯಾಮ್ರಾ ಬಗ್ಗೆ ಕೇಳೇಬಿಡಿ ಆಯಿತಾ, ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಸಿಗಲ್ಲ. ಐ ಎಂಡ್ ಫೋನಲ್ಲಿ ಪಿಕ್ಸೆಲ್ ಫೋನ್ ಬಿಟ್ಬಿಡಿ ಆಯಿತಾ, ಪಿಕ್ಸೆಲ್ ಫೋನ್ ಬಿಟ್ಬಿಡಿ. ಪಿಕ್ಸೆಲ್ ಫೋನ್ ನಾನು ಇನ್ಕ್ಲೂಡ್ ಮಾಡ್ತಾಯಿಲ್ಲ ಅಂತ ಅಂದರೆ ಈ ಒಂದು ಫೋನ್ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಯಾಮ್ಸಂಗ್ ಕ್ಯಾಮ್ರಾ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಚೆನ್ನಾಗೇ ಇರುತ್ತೆ. ಬಟ್ ಪಿಕ್ಸೆಲ್ಲಿ ಕಂಪೇರ್ ಮಾಡೋದಕ್ಕಾಗಲ್ಲ ಇದನ್ನ. ಪಿಕ್ಸೆಲ್ ಅದೊಂಥರ ಆಪ್ಟಿಮೈಸೇಷನ್ನೇ ಬೇರೆ. ಬಟ್ ಈ ಫೋನ್ ಅಂತೂ ಕ್ಯಾಮ್ರಾದಲ್ಲಿ ಕ್ರೇಜಿ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿರುವಂಥ ಕ್ವಾಡ್ ಕ್ಯಾಮ್ರಾ, ಹಿಂದ್ಗಡೆ ಕ್ವಾಡ್ ಕ್ಯಾಮ್ರಾ, ಹೌದು 4 ಕ್ಯಾಮ್ರಾ ಹಿಂದೆ ಇರುವಂಥದ್ದು. ನೋಡ್ತಾ ಇದ್ದರೆ ಅಲ್ಲಿ ನೀವು ಮೇನ್ ಸೆನ್ಸರ್ ಬಂದ್ಬಿಟ್ಟು 12 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್ ಬಂತು. 1.5 ಅಪರ್ಚರು, ಲೋ ಲೈಟಲ್ಲೂ ಕ್ರೇಜಿಗೆ ಬರುತ್ತೆ. ಡ್ಯೂಯಲ್ ಪಿಕ್ಸೆಲ್ ನೋಡಿದ್ರಲ್ಲ, ಆಟೋ ಫೋಕಸ್ ಹೆಂಗಾಯಿತು ಅಂತ. ಫೋಕಸ್ ಕೈಲಿ ಹತ್ತಿರ ಇಟ್ಟ ತಕ್ಷಣ ಫೋಕಸ್ ಆಗುತ್ತೆ. ಡ್ಯೂಯಲ್ ಪಿಕ್ಸೆಲ್ ಅದು ಹೆವಿ ಫೋಕಸ್ ಅದು. ಸೊ ಇದಾದ ನಂತರ ಇನ್ನೊಂದು 12 ಮೆಗಾಪಿಕ್ಸೆಲ್ನ ಒಂದು ಟೆಲಿಫೋಟೋ ಲೆನ್ಸ್ದಲ್ಲಿರುವಂಥದ್ದು 2x ಝೂಮನ್ನು ಮಾಡುತ್ತೆ ಇದು. ಇನ್ನೊಂದು 16 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಸಹ ಇದರಲ್ಲಿದೆ. ಮತ್ತೊಂದು ಡೆಪ್ ಸೆನ್ಸರ್ ಇರುವಂಥದ್ದು 3D VGA ಕ್ಯಾಮ್ರಾ. ಇನ್ನೊಂದು ಬ್ಯಾಕ್ಗ್ರೌಂಡ್ ಇರುವಂಥದ್ದು ಅದು VGA ಕ್ಯಾಮ್ರಾ ಡೆಪ್ ಸೆನ್ಸರ್ನ ಡೆಪ್ತು ಅಂದರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡಿಕೊಡುತ್ತೆ. ಇದರ ನಂತರ ಈ ಒಂದು ಫೋನಲ್ಲಿರುವಂಥ ಫ್ರಂಟ್ ಕ್ಯಾಮ್ರಾ ಬಂದರೆ ನೋಡ್ತಾ ಇದ್ರೆ ಇದು ಸಹ ಕ್ರೇಜಿ ಆಗಿದೆ ಒಂದು ರೀತಿ ಆಯಿತಾ. ಈ ಸ್ಯಾಮ್ಸಂಗ್ ಕ್ಯಾಮ್ರಾದ ಬಗ್ಗೆ ಮಾತಾಡೋಂಗಿಲ್ಲ ಆಯಿತಾ, ಫುಲ್ ಟಾಪ್ ನಾಚು, ಹೈ ಎಂಡ್. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 10 ಮೆಗಾಪಿಕ್ಸೆಲ್ನ ಒಂದು ಮೇನ್ ಒಂದೇ ಸೆನ್ಸರ್, ಆ್ಯಕ್ಚುಲಿ ಮೇನ್ ಅಲ್ಲ ಒಂದೇ ಸೆನ್ಸರು, ವೈಡ್ ಇರುವಂಥ ಇದು ಸಹ ವೈಡ್ ಆ್ಯಂಗಲ್ ಫೋಟೋವನ್ನು ನಿಮಗೆ ಕೊಡುತ್ತೆ. ಒಂದು ಸ್ಯಾಂಪಲ್ಸ್ಗಳನ್ನೆಲ್ಲ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನಾನು ಆಗಲೇ ಹೇಳ್ತಿದ್ದೆ ಈ ಒಂದು ಗೆಸ್ಚರ್ ಅಂತ, ಈ ಗೆಸ್ಚರ್ ಮುಖಾಂತರ ನಾವು ಫೋಟೋನ ತೆಗಿಬೋದು. ನಾವು ಈ ಒಂದು ಕ್ಯಾಮ್ರಾ ಅಪ್ಲಿಕೇಶನ್ ಮುಖಾಂತರ, ಈ ಒಂದು ಎಸ್ ಪೆನ್ ಮುಖಾಂತರ ಫೋಟೋವನ್ನು ತೆಗಿಬೋದು ನಾವು. ಇದ್ರ ಜೊತೆಗೆ ನಾವು ಫ್ರಂಟ್ ಕ್ಯಾಮ್ರಾ ಸ್ವಿಚ್ ಮಾಡಬೇಕು ಅಂತಂದರೆ ಮೇಲ್ಗಡೆ ಹಿಂಗಂದರೆ ಸಾಕು, ಆಟೋಮೆಟಿಕ್ ಸ್ವಿಚ್ ಆಗಿಬಿಡುತ್ತೆ. ಸೊ ಬೇರೆ ಬೇರೆ ಮೋಡ್ಗಳಿಗೆ, ಫೋಟೋ ಮೋಡಿಂದ ವೀಡಿಯೋ ಮೋಡ್ಗಳಿಗೆ, ಲೈವ್ ಫೋಕಸ್ ಮೋಡ್ಗೆ, ಇದನ್ನೆಲ್ಲ ಈ ಒಂದು ಗೆಸ್ಚರ್ ಮುಖಾಂತರ ನಾವು ಯೂಸ್ ಮಾಡ್ಕೊಬೋದು. ಒಂದು ರೀತಿ ಒಳ್ಳೆ ಫೀಚರ್ ಅಂತ ಅನಿಸುತ್ತೆ ನನಗೇನು. ನೋಡ್ತಾ ಇದ್ದೀರ ಅದನ್ನು ನೀವು ಇಲ್ಲಿ. ಸೆಲ್ಫಿ ತೆಗೆದು ಒಂದು ರೀತಿ ತುಂಬ ಸಿಂಪಲ್, ಹಿಂಗೆ ದೂರ ಇಟ್ಕೊಂಡ್ಬಿಟ್ಟು ಆರಾಮಾಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಸೆಲ್ಫಿ ತಗೊಳ್ಳುತ್ತೆ. ಸೊ ತುಂಬ ಯೂಸ್ಫುಲ್ ಆಗಿದೆ ಈ ಒಂದು ಎಸ್ ಪೆನ್ ಅಂತ ಹೇಳ್ಬೋದು. ಬರೆಯೋದೆಲ್ಲ ಈ ರೀತಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ನಾವು ಈ ಒಂದು ಎಸ್ ಪೆನ್ನ ಈ ಕೆಳಗಡೆ ಒಳಗಡೆ ಇಟ್ಟ ತಕ್ಷಣ ಅದರೊಳಗೇ ಚಾರ್ಜ್ ಆಗಿಬಿಡುತ್ತೆ. ಸೊ ಈ ರೀತಿ ವರ್ಕ್ ಆಗುತ್ತೆ ಒಂದು ಎಸ್ ಪೆನ್. ಇನ್ನೊಂದು ಫೋನ್ ಇರುವಂಥ ಸೆಕ್ಯೂರಿಟಿ ಫೀಚರ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಇದರಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಇದು ಹೆವಿ ಅಂದರೆ ಹೆವಿ ಫಾಸ್ಟ್ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್. ಏನಕ್ಕೆ ಅಂದರೆ ಇದು ಅಲ್ಟ್ರಾಸಾನಿಕ್ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದಾಗಿರುವಂಥದ್ದು. S10 ಪ್ಲಸ್ಸಲ್ಲೂ ಸಹ ಇದೇ ರೀತಿ ಇತ್ತು. ಮತ್ತು ಫೇಸ್ ಅನ್ಲಾಕ್ ಹೆವಿ ಅಂದರೆ ಹೆವಿ ಫಾಸ್ಟ್ ಇದೆ ಆಯಿತಾ. ಫೇಸ್ ಅನ್ಲಾಕು ಇದು ಕೂಡ ಹೆವಿ ಫಾಸ್ಟ್. ಮಾತಾಡೋಂಗಿಲ್ಲ ಬಿಡಿ ಈ ಫೋನ್ ಬಗ್ಗೆ. ಇದರ ನಂತರ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಒಂದು ಫೋನಲ್ಲಿ 4300 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಜೊತೆಗೆ ಈ ಒಂದು ಫೋನ್ನ ಬಾಕ್ಸ್ ಒಳಗೆ 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗನ್ನು ಅಡಾಪ್ಟರ್ ನೀಡಿದ್ದಾರೆ. ಸೊ ಒಂದು ರೀತಿ ಒಳ್ಳೆ ವಿಷಯ ಬೇಕು ಅಂತಂದರೆ ನೀವು 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಸಹ ಪರ್ಚೇಸ್ ಮಾಡ್ಬೋದು. ಅದು ಕೂಡ ಸಪೋರ್ಟ್ ಆಗುತ್ತೆ, ಹೆವಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಇದಿಷ್ಟು ನನ್ನ ಪ್ರಕಾರ ಈ ಒಂದು ಫೋನ್ನ ರಿವ್ಯೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓ ಮೈ ಗಾಡ್ ಮ್ಯಾನ್, ಚಿನ್ನ ಹಂಗೆ ಚಿನ್ನ ಕೈಲಿ ಇಟ್ಕೊಂಡಂಗೆ ಆಗ್ತಾಯಿದೆ ನನಗೆ. ಲುಕ್ ನೋಡಿ, ನಿಮ್ಮ ಈ ಫೋನ್ ನೋಡಿ ನಿಮಗೆ, ಹಾಂ ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ ನೋಡಿ. ಹಾಂ ಹಿಂದ್ಗಡೆ ನೋಡ್ಬಿಟ್ಟು ಸ್ಮಡ್ಜಸ್ ಆಗಿದೆ ತುಂಬ, ಬಟ್ ಸ್ಟಿಲ್ ಲುಕ್ ನೋಡಿ, ಫ್ರಂಟ್ ನೋಡಿ ಹೆಂಗಿದೆ ಇಟ್ಕೊಳ್ಳೋಕ್ಕೆ. ಇನ್ನೂ ಒಂದು ಫೋನ್ನ ಬೆಲೆಯ ಬಗ್ಗೆ ಕೇಳ್ತಾ ಇದ್ದೀರಾ ಅಂತಂದರೆ ಈ ಒಂದು ಫೋನ್ನ 512 GB ವೇರಿಯಂಟಿಗೆ 90,000 ರೂಪಾಯಿ ಆಗುತ್ತೆ. ಮತ್ತು 256 GB ವೇರಿಯಂಟಿಗೆ 80,000 ರೂಪಾಯಿ ಆಗುತ್ತೆ. ಏನಪ್ಪ ಹಿಂಗಂದ್ಬಿಟ್ಟೆ ಬೆಲೆನಾ ಅಂತ ಕೇಳ್ತಾ ಇದ್ದೀರಾ. ಗೊತ್ತು ಕಂಡ್ರಪ್ಪ, ಬೆಲೆ ಹೆವಿ ಜಾಸ್ತಿ ಅಂತ. ಈ ಫೋನ್ ಬೇಕು ಅಂತಂದ್ರೆ ಅಷ್ಟು ಬೆಲೆ ಕೊಡಲೇಬೇಕು. ಏನು ಮಾಡ್ತಾರೆ ಗೊತ್ತಿಲ್ಲ. ನೀವು ಎಷ್ಟು ಜನ ತೊಗೊಳ್ಳೋರು ಇಂಟ್ರೆಸ್ಟ್ ಇದ್ದೀರಾ ನಮ್ಮ ಒಂದು ಇದರಲ್ಲಿ ಅಂತ. ಬಟ್ ಟೋಟಲಿ ವರ್ತ್ ಇಟ್ ಆಯಿತಾ. ರೀತಿ ಫೋನ್ ತಗೋಬೇಕು ಅಂತಂದ್ರೆ ಸ್ಕೊಡ್ಲೇಬೇಕು ಗುರು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ ಹಾಂ ತುಂಬ ಜನ ಅನ್ಕೋತಿರ್ತೀರ ಚಾ ಬಟ್ ತೊಗೊಳಕ್ಕಲ್ಲ ಅಟ್ಲೀಸ್ಟ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ಲ ನಿಮಗೆ ಗೊತ್ತಾಗಿರುತ್ತೆ ತುಂಬ ಜನಕ್ಕೆ ಹೆಂಗಿದೆ ಫೋನ್ ಅಂತ ಸೊ ನನಗೆ ಯೂಸ್ ಮಾಡೋಕ್ಕೆ ಸಿಗುತ್ತೆ ಕೈಗೆ ಅದೇ ಒಂದು ರೀತಿ ಖುಷಿ ಅಂತ ಹೇಳ್ಬೋದು ಸೊ ಇದಿಷ್ಟು ಈ ಒಂದು ಫೋನ್ ರಿವ್ಯೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒನ್ ಆಫ್ ದ ಬೆಸ್ಟ್ ಫೋನ್ ಇದುವರೆಗೂ ಲಾಂಚ್ ಆಗಿರೋದ್ರಲ್ಲಿ ಇದಕ್ಕಿಂತ ಒಳ್ಳೆ ಫೋನ್ ನನ್ನ ಪ್ರಕಾರ ನಾನು ಪ್ರೈಸ್ ಬೆಲೆನ ನೋಡ್ಕೋತಿಲ್ಲ ಅಂತ ಅಂದರೆ ಬೆಲೆನ ನೋಡ್ತಾ ಇಲ್ಲ ಅಂತ ಅಂದರೆ ಇದಕ್ಕಿಂತ ಒಳ್ಳೆ ಫೋನ್ ನನ್ನ ಪ್ರಕಾರ ಇಲ್ಲ ಅನ್ಕೋತೀನಿ ಸೊ ಓವರಾಲ್ ಔಟ್ ಆಫ್ ಔಟ್ ಏನು ಹೇಳ್ತೀರ ಹೇಳಿನ ಅಪ್ಪ ಕೈಲಿ ಇಟ್ಕೊಳ್ಳೋಕೆ ಖುಷಿ ಆಗ್ತಿದೆ ನನಗೆ ಆಯಿತಾ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಬೇರೆ ಏನು ಮಾಡ್ಬೋದು ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ.